नमस्कार शेखरे टीवी 23 कनसिन भारत के स्वागत इवतीन दिन दोड्ड नागमंगल कोनप्न अग्रहार ग्राम पंचायत दोड्ड नागमंगल दलित सेवा संघ वतियिंद उद्घाटने समारंभ दोड्ड नागमंगल राजराजेश्वरी नगर दलित संघ सेवा संघ तम राजराजेश्वरी नगर के बेकागुवंत मूलभूत सौकर्यगळिगागि आग्रह माडुत्ता इवत्तिन दिन दोड्ड नागमंगलदल्लि दलित सेवा संघवन्न उद्घाटने माडलिद्दारे आ उद्घाटनेय अध्यक्षतेयन्न जे चंद्रप्प अवरु दलित सेवा संघटने होराटक्के दलित सेवा संघटने होराटक्के दलित सेवा संघटने होराटक्के जिंदाबाद 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 दलित सेवा संघटने होराटक्के एल्लारू जय भीम सोल्वा जय भीम 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 डीएसएस राज्य अध्यक्ष जय चंद्रप्पर अवरिगे चंद्रप्पर अवरिगे सेवा संघ के जिंदाबाद जिंदाबाद डीएसएस जिंदाबाद 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 डीएसएस जिंदाबाद नगर दलित सेवा संघ उद्घाटने आगलो अध्यक्षत दलित सेवा संस्था संघ राजाध्यक्ष संस्थापक जे चंद्रप्प संघटन उद्घाटने राजराजेश्वरी नगर के मूलभूत सौकर्यो इनवरे दी मूलभूत सौकर्योस्कर दलित सेवा संघटन उद्घाटने ಪ್ರತಿಯೊಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಈ ದಲಿತ ಸೇವಾ ಸಂಘಟನೆ ಮುಂದಾಗುತ್ತೆ ಹಾಗೆ ಈ ಒಂದು ಮೂಲಭೂತ ಸೌಕರ್ಯ ಹಾಗೂ ದಲಿತ ಸೇವಾ ಸಂಘಟನೆ ಉದ್ಘಾಟನೆ ಪರವಾಗಿ ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಆದಂತ ಜೆ ಚಂದ್ರಪ್ಪ ಅವರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಸರ್ ದಲಿತ ಈ ದಲಿತ ಸೇವಾ ಸಂಘಟನೆಯನ್ನು ಉದ್ಘಾಟನೆ ಮಾಡಿದ್ರೆ ಹಾಗೂ ಈ ರಾಜರಾಜೇಶ್ವರಿ ನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ದೊರೆತಿಲ್ಲ ಈ ಬಗ್ಗೆ ನೀವೇನು ಹೇಳ್ತೀರಾ ನಾವು ದಲಿತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿ ಸುಮಾರು 25-30 ವರ್ಷಗಳಿಂದ ಹೋರಾಟಗಳನ್ನು ಅಂತ ಅಂತವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಇವತ್ತು ಕೂಡ ದೊಡ್ಡಮಂಗಲದ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ನಮ್ಮ ರಾಮರೆಡ್ಡಿ ಮತ್ತು ಸಹಚರರು ಮತ್ತು ಎಲ್ಲ ರಾಜ್ಯ ಮತ್ತು ಸಹಚರರು ಮತ್ತು ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಬಿಜಿ ಆಗಿರಬಹುದು ಎಲ್ಲ ಸ್ನೇಹಿತರು ರಂಜಿತ್ ಅರುಣ್ ಇವರೆಲ್ಲರೂ ಕೂಡ ಈ ಒಂದು ರಾಜರಾಜೇಶ್ವರಿ ನಗರದಲ್ಲಿ ಈ ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಇವತ್ತು ಸುಮಾರು ಒಂದು ತಿಂಗಳಿಂದ ಬಹಳ ಎಲ್ಲ ಮನೆ ಮನೆಗೂ ತೆರಳಿ ಇವತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ವಿಚಾರಿಸಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಈ ಭಾಗದಲ್ಲಿ ಸುಮಾರು 15-20 ವರ್ಷಗಳಿಂದ ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲ ಕಡುಬಡವರು ಇವತ್ತು ವಾಸ ಮಾಡ್ತಾ ಇದ್ದಾರೆ ಇವತ್ತು ನಾವು ಸಾವಿರಾರು ಹೋರಾಟಗಳನ್ನು ಬೆಂಗಳೂರು ಸಿಟಿ ಭಾಗದಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇಂಥ ಗಲ್ಲಿಗಳಲ್ಲಿ ಇಂಥ ಹಳ್ಳಿಗಳಲ್ಲಿ ಯಾವುದೇ ರೀತಿ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಹಳ್ಳಿ ಹಳ್ಳಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇದುವರೆಗೂ ಒದಗಿಸಿಲ್ಲ ಇವರು ವಿದ್ಯುಚ್ಛಕ್ತಿ ಆಗಿರ್ಬೋದು ಹಕ್ಪತ್ರಗಳಾಗಿರ್ಬೋದು ಚರಂಡಿ ವ್ಯವಸ್ಥೆ ಆಗಿರ್ಬೋದು ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇದುವರೆಗೂ ಒದಗಿಸಿಲ್ಲ ಇವತ್ತು ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಚೇರ್ಮನ್ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅಥವಾ MLA ಆಗಿರ್ಬೋದು ಈ ಒಂದು ಭಾಗಕ್ಕೆ ಯಾವುದೇ ರೀತಿ ಕೂಡ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಭೇಟಿ ಯಾವತ್ತು ಕೊಡ್ತಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಭೇಟಿ ಕೊಡ್ತಾರೆ ಬರೀ ಆಶ್ವಾಸನೆಗಳನ್ನು ಹೇಳಿ ಇವತ್ತು ನಮಗೆ ನಿಮಗೆ ಎಲ್ಲ ರೀತಿಯಲ್ಲ ಮೂಲಭೂತ ಸೌಕರ್ಯಗಳನ್ನು ನಾನು ಮಾಡಿಕೊಡ್ತೀನಿ ಅಂತೇಳಿ ಓಟ್ ಹಾಕಿ ಗೆದ್ದು ಹೋದ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಈ ಗಲ್ಲಿಗಳಿಗೆ ಬರಲ್ಲ ಅದಕ್ಕಾಗಿ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟ ಇವತ್ತು ಸಂಘಟನೆ ಯಾವುದೇ ರೀತಿಯಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಹೋರಾಟಗಳನ್ನು ನಾವು ಹಂತ ಹಂತವಾಗಿ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ ಇದುವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ಏನೇನು ಕೊರತೆ ಇದೆಯೋ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಸರ್ಕಾರದ ಗಮನಕ್ಕೆ ತರೋದಕ್ಕೆ ನಾವು ಎಲ್ಲ ರೀತಿಯೆಲ್ಲ ಹೋರಾಟವನ್ನು ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ ಇನ್ನು ಮುಂದೆನೂ ಕೂಡ ಇವತ್ತು ಏನು ಹೋರಾಟ ಮಾಡಿದ್ವಿ ಇವತ್ತೇನು ಗ್ರಾಮ ಶಕೆಯನ್ನು ರಾಮರೆಡ್ಡಿ ಮತ್ತು ಸಹಚರರು ಗ್ರಾಮ ಶಕೆಯನ್ನು ಮಾಡಿದ್ದಾರೆ
ಇವತ್ತಿಂದ ಮುಂದಿನ ದಿನಗಳಲ್ಲಿ ನಾವು ಅಂತ ಹೋರಾಟಗಳನ್ನು ಮಾಡಿ ಇದಕ್ಕೇನು ಯಾವ ರೀತಿ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಏನೇನು ಕೊರತೆ ಇದೆ ಅಂತೇಳಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ವಿಸಿಟ್ ಅನ್ನು ಕೊಟ್ಟು ಅವರ ಸಲಹೆಗಳನ್ನು ಕೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗಿ ಹೆಜ್ಜೆ ಇಟ್ಟು ಅದು ಕೊಡಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿರ್ತೇವೆ. ಹಾಗಾಗಿ ಮೊನ್ನೆ ಕೂಡ ಇವತ್ತು ಯಾವುದೋ ಒಂದು ರೀತಿಯಲ್ಲಿ SCP ಪಿಟಿಷನ್ ಕಾಯ್ದೆ ಇವತ್ತು SCP TS ಫಂಡ್ ದುಡ್ಡಲ್ಲಿ ಇವತ್ತು 2400 ಕೋಟಿ ರೂಪಾಯಿ ಇದೆ. ಇಂಥ ಏನಕ್ಕೆ ಅಂತ ಹೇಳಿದ್ರೆ SCP TS ಫಂಡು ಎಲ್ಲೆಲ್ಲಿ ಕಾನೂನುಗಳಿದೆಯೋ ಎಲ್ಲೆಲ್ಲಿ ಹರಿಜನ ಮತ್ತು ಗಿರಿಜನರು ಮತ್ತು SC ST ಇದೆಯೋ ಆ ಜಾಗಕ್ಕೆ ಮಾತ್ರ ಬಳಕೆ ಮಾಡಬೇಕಂತೇಳಿ ಸರ್ಕಾರ ಕೇಂದ್ರ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ. ಅದಕ್ಕೆ ಇದು ಕೂಡ ಅವರು ಇದು ಮಂಡಿಸಿದ್ದಾರೆ. ಯಾವುದೇ ರೀತಿ SCP TSP ಫಂಡನ್ನು ಬೇರೆ ಜನರಲ್ ಕ್ಯಾಟಗರಿಗೆ ಎಲ್ಲೂ ಕೂಡ ಬಳಸಬಾರ್ದು ಅಂತೇಳಿ ಇದನ್ನ SCP TSP ಫಂಡ್ ಏನಿದೆಯೋ ಅದನ್ನ ಇಂಥ ಕಾನೂನುಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಒದಗಿಸ್ಬೋದು. ಇವ್ರು ತಗೊಂಡೋಗಿ ಮಠಮಾನ್ಯಗಳು ಕೊಡ್ತಾ ಇದ್ದಾರೆ, ಕೊರೋನಾ ವಾರಿಯರ್ಸ್ಗೆ ಕೊಡ್ತಾ ಇದ್ದಾರೆ, ಇಂಥ ನೆಸಿಟಿ ಏಕಿಲ್ಲ. ಅದನ್ನು ಮೊನ್ನೆ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಮಾಡಿ ಮೊನ್ನೆ ಸಮಾಜ ಕಲ್ಯಾಣ ಸಚಿವರು ಯಾರು ಶ್ರೀರಾಮುಲು ಅವರು ಬಂದಿದ್ದರು, ಅವರು ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ SCP TSP ಫಂಡನ್ನು ನಿಮ್ಮ ಮುಂದೆನೇ ಸಭೆ ಕರೆದು ನಾವು ತೀರ್ಮಾನ ಮಾಡಿ ಯಾವ್ಯಾವ ಗಲ್ಲಿಗಳಲ್ಲಿ ಎಲ್ಲೆಲ್ಲಿ ಗಲ್ಲಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯೋ ಅದಕ್ಕೆ ನಾವೇ ಸರಿಪಡಿಸ್ತೇವೆ ಅಂತೇಳಿ ಕೂಡ ಅವರು ಇದು ಮಂಡಿಸಿದ್ದಾರೆ. ಯಾವುದೇ ರೀತಿ SCP TSP ಫಂಡನ್ನು ಬೇರೆ ಜನರಲ್ ಕ್ಯಾಟಗರಿಗೆ ಎಲ್ಲೂ ಕೂಡ ಬಳಸಬಾರ್ದು ಅಂತೇಳಿ ಇದನ್ನು SCP TSP ಫಂಡ್ ಏನಿದೆಯೋ ಅದನ್ನ ಇಂಥ ಕಾನೂನುಗಳಿಗೆ ಮೂಲಭೂತ ಸೌಕರ್ಯಕ್ಕೆ ಒದಗಿಸ್ಬೋದು. ಇವ್ರು ತಗೊಂಡೋಗಿ ಮಠಮಾನ್ಯಗಳು ಕೊಡ್ತಾ ಇದ್ದಾರೆ, ಕೊರೋನಾ ವಾರಿಯರ್ಸ್ಗೆ ಕೊಡ್ತಾ ಇದ್ದಾರೆ, ಇಂಥ ನೆಸಿಟಿ ಏಕಿಲ್ಲ. ಅದನ್ನು ಮೊನ್ನೆ ನಾವು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರ್ಯಾಲಿಯನ್ನು ಮಾಡಿ ಮೊನ್ನೆ ಸಮಾಜ ಕಲ್ಯಾಣ ಸಚಿವರು ಯಾರು ಶ್ರೀರಾಮುಲು ಅವರು ಬಂದಿದ್ದರು, ಅವರು ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ SCP TSP ಫಂಡನ್ನು ನಿಮ್ಮ ಮುಂದೆನೇ ಸಭೆ ಕರೆದು ನಾವು ತೀರ್ಮಾನ ಮಾಡಿ ಯಾವ್ಯಾವ ಗಲ್ಲಿಗಳಲ್ಲಿ ಎಲ್ಲೆಲ್ಲಿ ಗಲ್ಲಿಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆಯೋ ಅದಕ್ಕೆ ನಾವೆಲ್ಲ ಸರಿಪಡಿಸ್ತೇವೆ ಅಂತೇಳಿ ನಮ್ಮ ಮಾತು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಬಡಾವಣೆಯಲ್ಲಿ ಏನೇನು ಸೌಕರ್ಯಗಳು ಏನೇನು ಬೇಕಾಗ್ತದೆ ಅಂತೇಳಿ ಅದರ ಬಗ್ಗೆ ನಾವು ಹೋರಾಟಗಳನ್ನು ಮಾಡಿ ಇದಕ್ಕೆ ಒದಗಿಸ್ತೀವಿ. ಯಾವುದೇ ರೀತಿಯಲ್ಲಿ ನಾವು ಮುಂದೆ ಹೋಗ್ತೀವೋ ಅಥವಾ ಹಿಂದೆ ಅಥವಾ ಕಾಲು ಇಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ. ರೈತ ಸೇವಾ ಸಂಘಕ್ಕೆ ಸರ್, ಅದೇ ರೀತಿಯಾಗಿ ದಲಿತ ಸೇವಾ ಸಂಘಕ್ಕೆ ಸುಮಾರು ನೀವು ಶ್ರಮಿಸಿದ್ದೀರಿ, ಹೋರಾಟಗಳನ್ನು ಮಾಡಿದ್ದೀರಿ. ನೀವು ಹೇಳಿದ ತರ SCP ಮತ್ತು TSP ಫಂಡ್ ಅಲ್ಲಿ ಬರೀ 42% ಸರ್ಕಾರ ಉಪಯೋಗ ಮಾಡಿದೆ. ಈ ಮುಂದೆ ಇನ್ನೂ ಮಾಡ್ತೀನಿ ಅಂತ ಯಡಿಯೂರಪ್ಪ ಅವ್ರು ಮೊನ್ನೆ ಸದನದಲ್ಲಿ ಒಪ್ಕೊಂಡ್ರು, ಆದರೂ ಅವ್ರು ಮಾಡ್ತೀನಿ ಅನ್ನೋ ಭರವಸೆ ನಿಮ್ಗೆ ಇದೆಯಾ? ಯಡಿಯೂರಪ್ಪ ಮಾಮೂಲಿ ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ಹೋದವ್ರಿಗೆಲ್ಲ ಆಶ್ವಾಸನೆಗಳು ಕೊಡ್ತಾನೆ ಇದ್ದಾರೆ, ಅದು ದುರ್ಬಳಕೆ ಆಗ್ತಾನೆ ಇದೆ. ಹಾಗಾಗಿ ಇವತ್ತು ದಲಿತ ಪರ ಸಂಘಟನೆಗಳು ಏನೇನಿದ್ದಾವೋ ಎಲ್ಲ ಕಡೆನೂ ಹಂತ ಹಂತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೋಮವಾರನೂ ಕೂಡ ಹೋರಾಟ ಇದೆ. ಯಾವುದೇ ಕಾರಣವೂ ಯಡಿಯೂರಪ್ಪ ಮಾಡೇ ಮಾಡ್ತೀನಿ, ತಗಿಸ್ತೀನಿ ಅಂತೇಳಿ ನಮ್ಮ ಮಾತು ಕೊಟ್ಟಿದ್ದಾರೆ. ಸಮಾರಂಭದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಪಾಪ ಬಡವರೆಲ್ಲ ತುಂಬ ಇದ್ದಾರೆ, ನೀರಿಲ್ಲ, ಏನೂ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಸುಮ್ಮನೆ ಬರ್ತಾರೆ, ಓಟ್ ತೊಗೊಂತಾರೆ, ಹೋಗ್ತಾರೆ. ಏ ರೋಡ್ ಮೈನ್ ರೋಡ್ ಇಲ್ಲ, ಅವ್ರು ಬಂದಾಗೆಲ್ಲ ಪಾಪ ನೀರಿಲ್ಲ ಸರ್, ಅದಿಲ್ಲ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಇಲ್ಲಿ ಜನಗಳೇನು ಬರ್ತಾರೆ, ಓಟ್ ಸಮಯದಲ್ಲಿ ಬರ್ತಾರೆ, ಹೋಗ್ತಾರೆ, ಆಸ್ಪತ್ರೆಗಳಿಲ್ಲ, ಏನೂ ಇಲ್ಲ, ಸುಮ್ಮನೆ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಮಾಡ್ತೀವಿ, ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಅಂತ ಕೆಲಸ ಮಾಡ್ತಾ ಇಲ್ಲ. ಇದುವರೆಗೂ ಯಾವ್ದೇ ಅಧ್ಯಕ್ಷರಾಯ್ತು ಸದಸ್ಯರಾಯ್ತು ಯಾರು ಬರೋದಿಲ್ಲ ಸರ್, ಬರ್ತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ಜನಪ್ರತಿನಿಧಿಗಳು ಏನು ಮಾತಾಡಿಲ್ಲ, ಅವೆಲ್ಲ ಬರ್ತಾರೆ, ಸುಮ್ಮನೆ ಆಶ್ವಾಸನೆ ಕೊಡೋದಷ್ಟೇ. ಕೆಲಸ ಕೆಲಸ ಏನಿಲ್ಲ, ಓಟ್ಗೆ ಮಾತ್ರ ಬರ್ತಾರೆ, ನಾವು ಮಾಡ್ಕೊಡ್ತೀವಿ. ರೋಡ್ ಇಲ್ಲ, ಏನಿಲ್ಲ, ಪಾಪ ಜನಗಳೆಲ್ಲ ಹಂಗೆ ಇದ್ದಾರೆ, ಮಳೆ ಬಂದರೆ ನೀರು ತುಂಬಿಕೊಳ್ಳುತ್ತೆ, ಏನು ಸೌಲಭ್ಯ ಇಲ್ಲ. ರಾಜ್ಯ ಸಂಘಟನೆ ಕರೆಸಿ ನಮ್ಮ ಅಧ್ಯಕ್ಷರಿದ್ದಾರೆ, ಅವ್ರ ಮೂಲಕದಿಂದ ನಾವೆಲ್ಲ ಕೆಲಸ ಬರ್ತೀವಿ. ಏನಕ್ಕೆ ಏನೇನು ಕೆಲಸ ಬರಬೇಕು ಅದೆಲ್ಲ ಖಂಡಿತ ಮಾಡ್ತೀವಿ. ಬರ್ತೀವಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ನೀವು ಹೋರಾಟ ಮಾಡ್ತೀರಾ? ಖಂಡಿತ ಬೀದಿಗೆ ನಿಂತು ಹೋರಾಟ ಮಾಡ್ತೀವಿ. ಇದಿಷ್ಟು ಮಾತು ವೀಕ್ಷಕರೇ. ಈ ಒಂದು ದೊಡ್ಡಾಗಮಂಗಲದ ರಾಜರಾಜೇಶ್ವರಿ ನಗರದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಹಕ್ಕುಪತ್ರಗಳನ್ನು ವಿತರಣೆ ಮಾಡದೇ ಇದ್ದ ಕಾರಣಕ್ಕೋಸ್ಕರನೇ ಉದ್ದೇಶಪೂರ್ವಕವಾಗಿ ಜಯಚಂದ್ರಪ್ಪ ಅವರು ಇದುವರೆಗೂ ಸಾವಿರಾರು ರೀತಿಯ ಹೋರಾಟಗಳನ್ನು ನ್ಯಾಯಬದ್ಧವಾಗಿ ಬಡವರಿಗೋಸ್ಕರನೇ ಮಾಡಿದ್ದಾರೆ. ಅದೇ ಥರನೇ ಇವತ್ತಿನ ದಿನಾನು ಇಲ್ಲಿಯ ರಾಜರಾಜೇಶ್ವರಿ ಜನತೆ ಕರೆದ ತಕ್ಷಣವೇ ಬಂದು ಇಲ್ಲಿ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಈ ಒಂದು ಜನರ ಕೂಗನ್ನ ಕೇಳಿ ಈ ಒಂದು ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ದೊರಕಿಸಿಕೊಂಡು ದೊಡ್ಡಾಗಮಂಗಲದ ರಾಜರಾಜೇಶ್ವರಿ ನಗರದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ಹಕ್ಕುಪತ್ರಗಳನ್ನು ವಿತರಣೆ ಮಾಡದೇ ಇದ್ದ ಕಾರಣಕ್ಕೋಸ್ಕರನೇ ಉದ್ದೇಶಪೂರ್ವಕವಾಗಿ ಜಯಚಂದ್ರಪ್ಪ ಅವರು ಇದುವರೆಗೂ
ಸಾವಿರಾರು ರೀತಿಯ ಹೋರಾಟಗಳನ್ನು ನ್ಯಾಯಬದ್ಧವಾಗಿ ಬಡವರಿಗೋಸ್ಕರನೇ ಮಾಡಿದ್ದಾರೆ. ಅದೇ ಥರನೇ ಇವತ್ತಿನ ದಿನಾನು ಇಲ್ಲಿಯ ರಾಜರಾಜೇಶ್ವರಿ ಜನತೆ ಕರೆದ ತಕ್ಷಣವೇ ಬಂದು ಇಲ್ಲಿ ಒಂದು ಸಂಘಟನೆಯನ್ನು ಉದ್ಘಾಟನೆ ಮಾಡಿ ಈ ಒಂದು ಜನರ ಕೂಗನ್ನು ಕೇಳಿ ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ದೊರಕಿಸಿಕೊಡುವವರೆಗೂ ನಾವು ಹೋರಾಟವನ್ನು ಬಿಡೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಯಾರೇ ಬರಲಿ ನಾವು ಭಯ ಪಡೋದಿಲ್ಲ. ಯಾರೇ ಜನಪ್ರತಿಗೂ ನಾವು ಅಂಜೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಬಡವರಿಗೆ ಆದಂಥ ನ್ಯಾಯವನ್ನು ದೊರಕಿಸಿಕೊಡಲು ಜೆ ಚಂದ್ರಪ್ಪ ದಲಿತ ಸೇವಾ ಸಂಘಟನೆಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದಂಥ ಜೆ ಚಂದ್ರಪ್ಪ ಅವರು ಈ ಹೊಣೆಯನ್ನು ಹೊತ್ತು ಈ ತಮ್ಮ ಒಂದು ಸಂಘಟನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಇಸ್ಮಾಯಿಲ್ ಅಂತೇಳ್ಬಿಟ್ಟು ನಾನು ಮೂಲಭೂತ ಇದೆ ದೊಡ್ಡಮಂಗಲದಲ್ಲಿ ರಾಜರಾಜೇಶ್ವರದಲ್ಲಿ ಇರೋದು. ಸೊ ಇಲ್ಲಿ ಈಗ ಮೂಲಭೂತ ಕಾರ್ಯಗಳು ಯಾವುದೂ ಇಲ್ಲ, ಸೌಕರ್ಯಗಳು ಯಾವುದೂ ಇಲ್ಲ. ನೀರಾಗಿರ್ಬೋದು, ಚರಂಡಿ ಆಗಿರ್ಬೋದು, ಲೈಟ್ ಕಂಬಗಳು, ದೀಪದ ಕಂಬಗಳಾಗಿರ್ಬೋದು, ರಸ್ತೆಗಳಾಗಿರ್ಬೋದು. ನೈಟಲ್ಲಿ ತುಂಬ ಹಾವುಗಳ ಕಾಟ ಜಾಸ್ತಿ, ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾ ಇರ್ತಾರೆ, ಹಾವುಗಳ ಕಾಟ ಜಾಸ್ತಿ. ಸೊ ನಾವು ಇಲ್ಲಿದ್ದವ್ರಿಗೆ ಸುಮಾರು ಸರಿ ಇದನ್ನು ನಾವು ಹೇಳಿದ್ದೀವಿ, ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗ ನಮ್ಮ ಚಂದ್ರಣ್ಣ ಅವರು ಬಂದು ನಮಗೆ ಡಿ ಎಸ್ ಎಸ್ ಕಡೆಯಿಂದ ಎಲ್ಲ ಸೌಕರ್ಯವನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ವಿಜಯಣ್ಣ ಅವರಾಗಲಿ, ನಮ್ಮ ರಾಮರೆಡ್ಡಿ ಅವರಾಗಲಿ, ರಾಜು ಅವರಾಗಲಿ, ಎಲ್ಲರೂ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವು ಇದಕ್ಕೆ ಏನು ಮುಂದೆ ಏನು ತಗೋಬೇಕು ಕ್ರಮನ ಅದನ್ನು ನಾವು ಮಾಡ್ತೀವಿ. ಹೋರಾಟ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಮ್ಮ ಚಂದ್ರಣ್ಣ ಅವ್ರ ಮುಖಾಂತರ ನಾವು ನಿಂತ್ಕೊಂಡು ನಾವು ಅವರು ಬೆಂಬಲವಾಗಿ ನಿಂತ್ಕೊಂಡು ಮಾಡಿಕೊಡ್ತೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ನಮಸ್ಕಾರ. ನಮಸ್ಕಾರ ಅಣ್ಣ, ನಮ್ಮ ಹೆಸರು ಅಮೀನಾ ಅಂತ. ನಾವು ಇಲ್ಲಿ ಬಂದೆ 10 ವರ್ಷ ಆಯ್ತು. 10 ವರ್ಷ ಇಂಚಿ ನೀರಿಲ್ಲ, ಕರೆಂಟ್ ಕಂಬ ಇಲ್ಲ, ಏನಿಲ್ಲ. ಇಲ್ಲೇನಾಗ ರೋಡ್ ಇಲ್ಲ, ಮೋರಿ ಇಲ್ಲ, ಪಿಟ್ಟಿಗಳು ಏನಂದ್ರೆ ಅಲ್ಲೇ ಅಲ್ಲ, ಲಾರಿಗಳೆಲ್ಲ ಬಂದು ಎಲ್ಲ ಕಳ್ಳೀಸ್ ಮಾಡ್ತಾ ಇದ್ದಾರೆ. ಎಲ್ಲ ಬರ್ತಾಗ್ತಾ ಇದ್ದಾರೆ. ಮಲ ನೀರೆಲ್ಲ ಬಂದು ನಡೆಯಕ್ಕಾಗಲ್ಲ, ನೈಟ್ ಅಲ್ಲಿ ಹೋಗಕ್ಕಾಗಲ್ಲ, ಲೈಟ್ ಹಾಕಲ್ಲ, ನೀರಿಲ್ಲ. ಸ್ವಲ್ಪ ಸಹಾಯ ಮಾಡಿ, ಒಂದಷ್ಟು 500 ರೂಪಾಯಿ ಸ್ವಲ್ಪ ಇದು ಹಾಕು, ನಮ್ಗೆ ಸ್ವಲ್ಪ ಸಹಾಯ ಮಾಡ್ರಿ. ಯಾರು ಇದುವರೆಗೂ ನಿಮ್ಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಮ್ಮ ಮನೆದು? ಇಲ್ಲ ಇಲ್ಲ ಸರ್, ನಮ್ಗೆ ಹಕ್ಕುಪತ್ರನೇ ಇಲ್ಲ. ಇದುವರೆಗೂ ಯಾವ್ದೋ ಚರಂಡಿ ಮಾಡಿಲ್ಲ, ಯಾವ್ದೇ ಮಾಡಿಲ್ಲ, ಒಂದು ರೋಡ್ ಮಾಡಿಲ್ಲ, ಒಂದ್ ಚರಂಡಿ ಮಾಡಿಲ್ಲ, ಏನಿಲ್ಲ. ಈ ಬಗ್ಗೆ MLA ಅವ್ರನ್ನ ಕೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯನ ಕೇಳಿದ್ರೆ ಏನಂತಾರೆ? ಅವ್ರು ಏನೋ ಈ ಕಡೆ ಮಾಡ್ತೀವಿ ಅಂತಾರೆ, ಆ ಕಡೆ ಬಂದ್ ತಿರ್ಗ ನೋಡಲ್ಲ ಅವ್ರು. ಸರಿ, ನಿಮಗೋಸ್ಕರನೇ ಈ ಒಂದು ರಾಜರಾಜೇಶ್ವರಿ ನಗರದ ಮಾಡಿಲ್ಲ, ಒಂದ್ ಚರಂಡಿ ಮಾಡಿಲ್ಲ, ಏನಿಲ್ಲ. ಈ ಬಗ್ಗೆ MLA ಅವ್ರನ್ನ ಕೇಳಿದ್ರೆ, ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯನ ಕೇಳಿದ್ರೆ ಏನಂತಾರೆ? ಅವ್ರು ಏನೋ ಈ ಕಡೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ, ಆ ಕಡೆ ಬಂದ್ ತಿರ್ಗ ನೋಡಲ್ಲ ಅವ್ರು. ಸರಿ, ನಿಮಗೋಸ್ಕರನೇ ಈ ಒಂದು ರಾಜರಾಜೇಶ್ವರಿ ನಗರದ ಒಂದು ಮೂಲಭೂತ ಸೌಕರ್ಯಕ್ಕೋಸ್ಕರನೇ ದಲಿತ ಸಂಘಟನೆ ಸೇವಾ ಸಂಘವನ್ನ ಉದ್ಘಾಟನೆ ಮಾಡಿದ್ದಾರೆ ಚಂದ್ರಪ್ಪ ಅವರು. ಅವ್ರಿಗೆ ನೀವು ಬೆಂಬಲ ಕೊಡ್ತೀರಾ? ಬೆಂಬಲ ಕೊಡ್ತೀವಿ, ಯಾರನ್ನ ಒಳ್ಳೇದ್ ಮಾಡಿದ್ರೆ ನಾವು ಬೆಂಬಲ ಕೊಡ್ತೀವಿ. ಇದ್ರ ಬಗ್ಗೆ ನಿಮ್ಗೆ ಸಂತೋಷ ಆಗುತ್ತಾ? ಯಾರನ್ನ ಒಳ್ಳೇದ್ ಮಾಡ್ತೀನಿ ಅಂದ್ರೆ ನಮ್ಗೆ ಸಂತೋಷ ತಾನೆ, ನಮ್ಗೆ ಸಂತೋಷನೇ. ಇದುವರೆಗೂ ದೊಡ್ಡನಾಗಮಂಗಲ ಗ್ರಾಮದ ರಾಜರಾಜೇಶ್ವರಿ ನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಕರೆಂಟ್ ಇಲ್ಲ, ಬೀದಿ ದೀಪ ಇಲ್ಲ, ಆ ನಂತರ ರಸ್ತೆಗಳು ಸರಿಯಾಗಿಲ್ಲ, ಕುಡಿಯೋ ನೀರಿನ ಸವಲತ್ತು ಕೂಡ ಇಲ್ಲಿ ಯಾವುದೇ ಜನಪ್ರತಿನಿಧಿಗಳಾಗಲಿ, ಯಾವುದೇ ಒಂದು ಈ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾಗಲಿ ಯಾರೋ ಬಂದು ಈ ಕಡೆ ಬಂದು ನೋಡ್ತಾ ಇಲ್ಲ ಅಂತೆ, ಜನರ ಕೂಗನ್ನ ಕೇಳ್ತಾ ಇಲ್ಲ. ಹಾಗಾಗಿ ಇಲ್ಲಿಯ ರಸ್ತೆಗಳು ಹೇಗಿದೆ ಅನ್ನ ನಿಮ್ಗೆ ಕಾಣ್ತಾ ಇದೆ. ಇಲ್ಲಿಯ ಮೂಲಭೂತ ಸೌಕರ್ಯಗಳು ಹಾಗೂ ಇಲ್ಲೇ ನೆಲೆಸಿ ಇಲ್ಲೇ ವಾಸವಾಗಿರ್ತಕ್ಕಂಥ ಜನಗಳಿಗೆ ಹಕ್ಕುಪತ್ರಗಳನ್ನು ನೀಡ್ತಾ ಇಲ್ಲ. ಇರ್ತಕ್ಕಂಥ ಸುಮಾರು ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಜನಗಳಿಗೆ ಇಲ್ಲಿ ಒಂದು ಮನೆಗಳನ್ನು ಕಟ್ಟಿಕೊಟ್ಟಿದ್ದಾರೆ, ಆದರೆ ಹಕ್ಕುಪತ್ರಗಳನ್ನು ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಈ ಮುಂದಿನ ದಿನಮಾನಗಳಲ್ಲಿ ದಲಿತ ಸೇವಾ ಸಂಘಟನೆ ಜೆ ಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹೋರಾಟವನ್ನು ಮಾಡುತ್ತಾ ಈ ಒಂದು ಮೂಲಭೂತ ಸೌಕರ್ಯ ಹಾಗೂ ಜನರಿಗೆ ನ್ಯಾಯವನ್ನು ಒದಗಿಸುವಂತಹ ಕಾರ್ಯಗಳನ್ನು ಜೆ ಚಂದ್ರಪ್ಪ ಹಾಗೂ ಅವರ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಒಂದು ಮೂಲಭೂತ ಸೌಕರ್ಯಕ್ಕಾಗಿ ಹೋರಾಡ್ತಾ ಅಂತ ಹೇಳ್ತಾ TV23 ರವಿಚಂದ್ರ ಜೊತೆ